ಆ್ಯಕ್ಚುಲಿ ಈ ವಿಡಿಯೋನ ಡಿ ಬಾಸ್ ಫ್ಯಾನ್ಸ್ಗಳಿಗಿಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಫಸ್ಟ್ ನೋಡಬೇಕು ಯಾಕೆ ಅಂದರೆ ದರ್ಶನ್ ಅವರೆಲ್ಲಾದರೂ ಹೋದರೆ ಅವ್ರು ಏನು ಮಾಡಿದ್ರು ಏನೋ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಅಪ್ಡೇಟ್ಸ್ಗಳು ಆದರೆ ಈ ವಿಷಯಗಳು ಅವ್ರಿಗೆ ಗೊತ್ತಿರೋಲ್ಲ ಬರೀ ನಾನು ನೀವು ಮಾತ್ರ ನೋಡಬೇಕಾ ಅವ್ರಿಗೂ ಕಲಿಸಿ ಅವರು ನೋಡಲಿ ಅಂದರೆ ದರ್ಶನ್ ಅವ್ರ ಅಭಿಮಾನಿಗಳು ಎಷ್ಟು ಮಟ್ಟಿಗೆ ಹುಡುಕಿ ಹುಡುಕಿ ಕಲಿಸ್ತಾರೆ ಎಷ್ಟು ರಿಸರ್ಚ್ ಮಾಡ್ತಾರೆ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನೀವು ಚೆಕ್ ಮಾಡಿ ನೋಡಿ ಎಷ್ಟು ರಿಸರ್ಚ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಅವ್ರನ್ನ ಪ್ರೆಸೆಂಟ್ ಮಾಡ್ತಾರೆ ಆಮೇಲೆ ನನ್ನ ಹುಡುಕ್ತಾರೆ ತಗೊಂಡು ಬಂದು ಅಪ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಈ ರೀತಿ ಪ್ರೀತಿ ಬೆಂಬಲ ದರ್ಶನ್ ಅವ್ರಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ ಅರೆ ಯಾಕೆ ಈ ಕುರುಕ್ಷೇತ್ರ ಮೂವಿ ಪಿಕ್ಸ್ ಅಂತ ಯೋಚನೆ ಮಾಡ್ತಾಯಿದ್ರೆ ಕುರುಕ್ಷೇತ್ರ ಮೂವಿಲಿ ಭೀಮನ ಪಾತ್ರಧಾರಿಯಲ್ಲಿ ಅಭಿನಯಿಸಿರುವಂತಹ ಡ್ಯಾನಿಷ್ ಅಕ್ತರ್ ಅವರು ಆರು ದಿನಗಳ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು ನಾನು ಚೆಕ್ ಮಾಡಿರಲಿಲ್ಲ ಬಿಕಾಸ್ ನಾನು ಇನ್ನೂ ಉತ್ತರ ಖಂಡದಲ್ಲಿದ್ದೀನಿ ಸೊ ಹಾಗಾಗಿ ಚೆಕ್ ಮಾಡಿಲ್ಲ ಬಟ್ ಅಭಿಮಾನಿಗಳು ಹುಡುಕಿ ಕಳಿಸ್ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ಸ್ಪೆಷಲ್ ಸ್ಟೋರಿ ಮಾಡ್ತಾಯಿದ್ದೀನಿ ಸ್ವಲ್ಪ ದಿನದಿಂದ ದರ್ಶನ್ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಡ್ಯಾನಿಶ್ ಶಕ್ತರ್ ಅವರು ನಾರ್ತ್ ಕ ನಾರ್ತ್ ಇಂಡಿಯಾ ಸೈಡ್ ಅವರು ಅವ್ರಿಗೆ ಕನ್ನಡ ಅಷ್ಟೊಂದು ಬರಲ್ಲ ಆದರೂ ಕೂಡ ಈ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸಿ ದರ್ಶನ್ ಅವರಿಗೆ ಒಂದು ಮೆಸೇಜ್ನ ಮಾಡಿದ್ದಾರೆ ಏನು ಅಂದರೆ ಐ ಆಮ್ ಆಲ್ವೇಸ್ ವಿತ್ ಮೈ ಬಾಸ್ ಲವ್ ಯು ಸರ್ ಅಂತ ಹೇಳಿ ದರ್ಶನ್ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ದರ್ಶನ್ ಅವ್ರ ಹತ್ರ ಸಹಾಯ ಪಡ್ಕೊಂಡವರು ಅದೆಷ್ಟೋ ಜನ ಅವ್ರುಗಳು ತುಂಬ ಜನ ಟ್ವೀಟ್ ಮಾಡಲಿಲ್ಲ ಆದರೆ ಇಮಿಡಿಯೇಟಾಗಿ ಭಾಷೆ ಗೊತ್ತಿಲ್ಲ ಅಂದರೂ ಅಲ್ಪ ಸ್ವಲ್ಪ ತಿಳ್ಕೊಂಡು ದರ್ಶನ್ ಅವ್ರನ್ನ ಪ್ರತ್ಯಕ್ಷಧಾರಿಯಾಗಿ ಕಂಡು ಮೂವಿಲಿ ಅಭಿನಯಿಸಿರೋದ್ರಿಂದ ತಿಳ್ಕೊಂಡು ಅವರ ಪ್ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿರೋದು ನಿಜವಾಗ್ಲೂ ಇದೊಂದು ಸ್ಪೆಷಲ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಕೂಡ ಸ್ಟೋರಿ ಮಾಡ್ತಾಯಿದ್ದೀನಿ ನನಗೆ ನೆನಪಿರೋ ಹಾಗೆ ಕುರುಕ್ಷೇತ್ರ ಮೂವಿಗೆ ದರ್ಶನ್ ಅವರೇ ಇವ್ರನ್ನ ಕರ್ಕೊಂಡು ಬಂದಿರ್ತಾರೆ ಬಿಕಾಸ್ ಆಫ್ ಅವ್ರ ಫಿಸಿ ಅವ್ರ ಹೈಟು ಪರ್ಸ್ನಾಲಿಟಿ ಯಾಕಂದರೆ ಸುಯೋಧನ ವರ್ಸಸ್ ಭೀಮಾ ಯುದ್ಧ ಮಾಡೋಕ್ಕೆ ಅವರಿಗೆ ಕರೆಕ್ಟಾಗಿರೋರು ಬೇಕು ಅಂತ ಹೇಳಿ ಹುಡುಕಿರ್ತಾರೆ ಸೊ ಇವಾಗ ಸಿಂಧೂರ ಲಕ್ಷ್ಮಣ ಕೂಡ ಮಾಡ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಷ್ಟು ಜನ ಡ್ಯಾನಿಶ್ ಶಕ್ತರ್ ಅವ್ರನ್ನ ಈ ಸಿಂಧೂರ ಲಕ್ಷ್ಮಣದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಐ ನೋ ಉಮಾಪತಿಯವರು ಮತ್ತು ದರ್ಶನ್ ಅವರ ನಡುವೆ ಏನೋ ಒಂದು ಭಿನ್ನಾಭಿಪ್ರಾಯ ಇದೆ ಬಿರುಕಿದೆ ಮತ್ತು ಅದು ಪ್ಯಾಚಪ್ ಆಗುತ್ತಾ ಅಥವಾ ಅಲ್ಲಿಗೆ ಮುಗ್ದೋಗುತ್ತಾ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಸಿಂಧೂರ ಲಕ್ಷ್ಮಣ ಅಂತೂ ಟೇಕ್ ಆಫ್ ಆಗೇ ಆಗುತ್ತೆ ಅದು ಉಮಾಪತಿಯವ್ರ ಪ್ರೊಡಕ್ಷನ್ ಅಲ್ಲ ಅಥವಾ ಬೇರೆಯವ್ರ ಪ್ರೊಡಕ್ಷನ ಅದೆಲ್ಲದಕ್ಕೂ ಸಮಯನೇ ಉತ್ತರ ಕೊಡುತ್ತೆ ಆದರೆ ಸಿಂಧೂರ ಲಕ್ಷ್ಮಣದಲ್ಲಿ ಡ್ಯಾನಿ ಶಕ್ತರ್ನ ಎಷ್ಟು ಜನ ನೋಡಲಿಕ್ಕೆ ಬಯಸ್ತೀರಾ ಎಲ್ಲವನ್ನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮಿಸ್ ಮಾಡಿದೆ ವೀಡಿಯೋಕ್ಕೊಂದು ಲೈಕ್ ಇಟ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲ ಬೈ ಟೇಕ್ ಕೇರ್